ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಫ್ರೆಂಡ್ಸ್, ಎಲ್ರು ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಎಸ್, ಇವತ್ತು ಒಂದು ಸಿಂಪಲ್ ಮೇಕಪ್ ಅನ್ನ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಅದರಲ್ಲೂ ಕೂಡ ನಾವು ಸಿಂಪ್ಲಿ ಕ್ವಿಕ್ ಆಗಿ ಬೇಗ ರೆಡಿ ಆಗೋವಾಗ ಕನ್ಸಿಲರ್ ಸ್ಟಿಕ್ ಅನ್ನ ಯೂಸ್ ಮಾಡ್ಬೋದಾ, ಅಂಡ್ ಯೂಸ್ ಮಾಡಿದ್ರು ಕೂಡ ಹೇಗೆ ಕವರ್ ಅಪ್ ಮಾಡಬೇಕು, ಅಂಡ್ ಆಲ್ಸೋ ಎಲ್ಲರಿಗೂ ಕೂಡ ಮ್ಯಾಚ್ ಆಗುತ್ತಾ ಕನ್ಸಿಲರ್ ಸ್ಟಿಕ್ ಅನ್ನೋದು ತೋರಿಸ್ಕೊಡ್ತಾ ಇದ್ದೀನಿ. ಪ್ರೀವಿಯಸ್ ವಿಡಿಯೋಸ್ ಅಲ್ಲೂ ಕೂಡ ನಾನು ಎಲ್ಲೂ ನಿಮ್ಗೆ ಕನ್ಸಿಲರ್ ಸ್ಟಿಕ್ ಅನ್ನ ಯೂಸ್ ಮಾಡಿ ಕವರೇಜ್ ಕೊಡುವಂತದ್ದನ್ನ ತೋರಿಸ್ಕೊಟ್ಟಿಲ್ಲ. ಹಾಗಾಗಿ ಇವತ್ತು ತೋರಿಸ್ಕೊಡ್ತಾ ಇದ್ದೀನಿ. ನಾವು ರೆಗ್ಯುಲರ್ ಆಗಿ ಯೂಸ್ ಮಾಡ್ಬೋದು ಕನ್ಸಿಲರ್ ಸ್ಟಿಕ್. ತುಂಬಾ ಜನ ಅನ್ಕೊಂಡಿರ್ತಾರೆ, ಅಯ್ಯೋ ಕನ್ಸಿಲರ್ ಸ್ಟಿಕ್ ಯೂಸ್ ಮಾಡ್ಬಿಟ್ರೆ ನಮ್ಗೆ ಕನ್ಸಿಲರ್ ಒಂದ್ ಸ್ವಲ್ಪ ಜಾಸ್ತಿ ಕಾಣಿಸ್ಬಿಡುತ್ತೆ, ಅಂಡ್ ಬೂದ್ ಬೂದ್ ಕಾಣುತ್ತೆ ಫೇಸ್ ಅಲ್ಲಿ, ಸೊ ಜಾಸ್ತಿ ಡಾರ್ಕ್ ಕಾಣಿಸ್ತಾ ಇರುತ್ತೆ, ಅಂಡ್ ಏನೋ ಒಂದು ಓವರ್ ಆಗುತ್ತೆ ಅಂತ ಅನ್ಕೊಂಡಿರ್ತಾರೆ. ಇಮ್ಯಾಜಿನೇಷನ್ ಇರುತ್ತೆ, ಬಟ್ ಇಲ್ಲ, ಕನ್ಸಿಲರ್ ಸ್ಟಿಕ್ ತುಂಬಾನೇ ಚೆನ್ನಾಗಿ ಯೂಸ್ ಮಾಡ್ಕೋಬಹುದು ನಾವು ಯಾವ ರೀತಿ ಅಂತ ಹೇಳಿ ನಾನು ನಿಮ್ಗೆ ಕಂಪ್ಲೀಟ್ ಆಗಿ ಇವತ್ತು ತಿಳಿಸ್ಕೊಡ್ತೀನಿ. ಇಂತ ಮುಂಚೆ ಸೊ ಫ್ರೆಂಡ್ಸ್, ನಮ್ಮ ಚಾನಲ್ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸೊ ಪ್ಲೀಸ್ ಈಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಕೂಡ ಇಷ್ಟ ಆಯ್ತು ಅಂದ್ರೆ ವಿಡಿಯೋನ ಲೈಕ್ ಮಾಡಿ, ಮರಿಬೇಡಿ, ಅಂಡ್ ನಿಮ್ಮ ಒಪಿನಿಯನ್ ಕೂಡ ಶೇರ್ ಮಾಡ್ಕೊಳ್ಳಿ. ಸೊ ಸ್ಟಾರ್ಟ್ ಮಾಡೋಣ, ಹೇಗೆ ಕ್ರಿಯೇಟ್ ಮಾಡಿದೀನಿ ಈ ಒಂದು ಲುಕ್ ಅಂತ. ಗೆಟಿಂಗ್ ಟು ಸ್ಟಾರ್ಟ್ ಇಟ್. ಸೊ ಮೊದಲನೇದಾಗಿ ನಾನೀಗ ನನ್ನ ಫೇಸ್ ಕ್ಲೆನ್ಸ್ ಆಗಿದೆ, ಅಂಡ್ ನರಿಷಿಂಗ್ ಆಗಿದೆ ಅಂದ್ರೆ ಮಾಯಿಶ್ಚರೈಸರ್ ಅಪ್ಲೈ ಮಾಡಿದೀನಿ, ಅಂಡ್ ಪ್ರೈಮರ್ ಕೂಡ ಅಪ್ಲೈ ಮಾಡಿದೀನಿ. ಸೊ ಈಗ ಬೇಸಿಕ್ ಏನಿದೆ ಹೈಡ್ರೇಟಿಂಗ್ ಪಾರ್ಟ್ ಅದೆಲ್ಲದೂ ಕೂಡ ಕಂಪ್ಲೀಟ್ ಅದಾದ ನಂತರ ನಾನು ಈಗ ಡೈರೆಕ್ಟ್ಲಿ ಕನ್ಸೀಲರ್ನ ಹೇಗೆ ಕವರ್ ಮಾಡ್ಕೋಬೇಕು ಅನ್ನೋ ತೋರಿಸ್ಕೊಡ್ತಾ ಇದ್ದೀನಿ. ಆಲ್ಮೋಸ್ಟ್ ನಾವು ಲಿಕ್ವಿಡ್ ಕನ್ಸಿಲರ್ಸ್ ನ ಯೂಸ್ ಮಾಡುವಾಗ ಫೌಂಡೇಶನ್ ಆಫ್ಟರ್ ನಾವು ಯೂಸ್ ಮಾಡಬಹುದು, ಬಟ್ ಇಲ್ಲಿ ಸ್ಟಿಕ್ ಆಗಿರೋದ್ರಿಂದ ಒಂದು ಬೇಸ್ ಆಗಿ ನೀವು ಯೂಸ್ ಮಾಡೋದ್ರಿಂದ ನಿಮ್ಮ ಮೇಕಪ್ ಹಾಗೆ ಒಂದು ಕನ್ಸಿಲಿಂಗ್ ಪಾರ್ಟ್ ಏನಿರುತ್ತೆ ತುಂಬಾ ಲಾಂಗ್ ಲಾಸ್ಟಿಂಗ್ ಗೆ ಉಳಿಲಿಕ್ಕೆ ತುಂಬಾನೇ ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ಈ ಒಂದು ಮೆಥಡ್ ಅನ್ನ ನಾನು ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ. ಅಂಡ್ ಆಲ್ಸೋ ನಾನು ಡೈರೆಕ್ಟ್ ಆಗಿ ಸ್ಟಿಕ್ ಅನ್ನು ಕೂಡ ಫೇಸ್ ಗೆ ಅಪ್ಲೈ ಮಾಡ್ತಾ ಇಲ್ಲ. ಏನಾಗುತ್ತೆ ಯಾಕೆ ಅಂತಂದ್ರೆ, ಕೆಲವೊಬ್ರು ಫಸ್ಟ್ ಟೈಮ್ ಯೂಸ್ ಮಾಡ್ತಾ ಇರ್ತೀರಾ, ಅಂಡ್ ಅದನ್ನ ರಬ್ ಮಾಡ್ಬಿಡ್ತೀರಾ, ಸೊ ಕವರೇಜ್ ಆಗ್ಲಿಲ್ಲ ಅಂತಂದ್ರೆ ಏನ್ ಮಾಡ್ತೀರಾ, ಸೊ ಅದು ಎಡವಟ್ ಆಗ್ಬಿಡುತ್ತೆ, ಅಂಡ್ ಮತ್ತೆ ಇನ್ಕಂಪ್ಲೀಟ್ ಒಂದು ಮಿಸ್ ಮ್ಯಾಚ್ ಆಗೋ ರೀತಿಯಾಗಿರ್ತಕ್ಕಂತ ಮೇಕಪ್ ಲುಕ್ ಆಗ್ಬಿಡುತ್ತೆ. ಸೊ ಹಾಗಾಗಿ ಮೊದಲ ಬಾರಿ ಯಾರೆಲ್ಲ ಯೂಸ್ ಮಾಡ್ತಾ ಇರ್ತೀರಾ ಕನ್ಸಿಲರ್ ಸ್ಟಿಕ್ಸ್, ಅವರು ಈ ರೀತಿ ಬ್ರಷ್ ಇತ್ತು ಅಂತಂದ್ರು ಕೂಡ ಓಕೆ, ಅಂಡ್ ಆಲ್ಸೋ ನಿಮ್ಮ ಫಿಂಗರ್ ಟಿಪ್ಸ್ ಇಂದ ಕೂಡ ಈ ರೀತಿ ಕವರೇಜ್ ಮಾಡ್ಕೋಬಹುದು, ತುಂಬಾನೇ ಈಸಿ ಅಪ್ಲಿಕೇಶನ್ ಇರುತ್ತೆ. ಅಂಡ್ ಆಲ್ಸೋ ಕನ್ಸಿಲರ್ ಸ್ಟಿಕ್ ಯಾಕೆ ನಾವು ಯೂಸ್ ಮಾಡಬೇಕು ಅಂತ ಹೇಳೋದಾದ್ರೆ, ಫೇಸ್ ಅಲ್ಲಿ ಅನ್ಇವನ್ ಸ್ಕಿನ್ ಟೋನ್ ಇದೆ, ಡಾರ್ಕ್ ಪ್ಯಾಚಸ್ ಇದೆ, ಅಂಡ್ ಸ್ಕಿನ್ ಟೋನ್ ತುಂಬಾ ವೇರಿಯೇಷನ್ಸ್ ಇದೆ ನನಗೆ ಪಾರ್ಟ್ ಪಾರ್ಟ್ ವೈಸ್ ಹೇಳಬೇಕು ಅಂದ್ರೆ ಅಂತ ಯಾರೆಲ್ಲ ಅನ್ಕೊಂಡಿರ್ತೀರಾ ಅವರೆಲ್ಲ ಕೂಡ ಕನ್ಸಿಲರ್ ಸ್ಟಿಕ್ಸ್ ಆಗಿರ್ಬೋದು, ಕನ್ಸಿಲಿಂಗ್ ಆಗಿರ್ಬೋದು ಯೂಸ್ ಮಾಡಬಹುದು. ಸೊ ನನಗೆ ಎಲ್ಲೆಲ್ಲಿ ಲೈಟ್ ಆಗಿ ಡಾರ್ಕ್ ಪ್ಯಾಚಸ್ ಇದೆ, ಅಂಡ್ ಆಲ್ಸೋ ಪಿಂಪಲ್ ಮಾರ್ಕ್ಸ್ ಇದೆ, ಅಂಡ್ ಡಾರ್ಕ್ ಸರ್ಕಲ್ಸ್ ಇದೆ, ಸೊ ಅಲ್ಲೆಲ್ಲದೂ ಕೂಡ ನಾನು ಒಂದು ಟ್ಯಾಪ್ ಮಾಡೋದ್ರ ಮೂಲಕ ಕನ್ಸಿಲಿಂಗ್ ನ ಫಿಟ್ ಮಾಡ್ತಾ ಇದ್ದೀನಿ ಮೊದಲು. ಅಂಡ್ ಕನ್ಸಿಲರ್ ಸ್ಟಿಕ್ಸ್ ಯೂಸ್ ಮಾಡಿದ್ರು ಕೂಡ ಹೇಗೆ ಅಪ್ಲೈ ಮಾಡೋದು, ಅಂಡ್ ಫಿಂಗರ್ ಟಿಪ್ಸ್ ಇಂದ ಹೇಗೆ ನಾವು ಅಪ್ಲೈ ಮಾಡಬೇಕು, ಸೊ ಇದನ್ನೆಲ್ಲದೂ ಕೂಡ ಅಪ್ಕಮಿಂಗ್ ವಿಡಿಯೋಸ್ ಅಲ್ಲಿ, ಮೇಕಪ್ ವಿಡಿಯೋಸ್ ಅಲ್ಲಿ ನಾನು ಒಂದೊಂದು ರೀತಿಯಾಗಿ ಒಂದೊಂದು ವಿಡಿಯೋಸ್ ಅಲ್ಲಿ ತೋರಿಸ್ತಾ ಹೋಗ್ತೀನಿ. ಬಟ್ ಇವತ್ತು ಪರ್ಟಿಕ್ಯುಲರ್ಲಿ ಕನ್ಸಿಲರ್ ಸ್ಟಿಕ್ ಇಂದ ನಾನು ಯಾವ ರೀತಿ ಕವರೇಜ್ ಮಾಡ್ಕೊಂತೀನಿ ಅನ್ನೋದನ್ನ ನಿಮ್ಗೆ ತೋರಿಸ್ಕೊಡ್ಬೇಕಾಗಿದೆ. ಹಾಗಾಗಿ ಒಂದು ಸೂಟಬಲ್ ಮೆಥಡ್ ಅನ್ನ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅಂಡ್ ನಿಮ್ಗೆ ಇಲ್ಲಿ ಒಂದು ಚಿಕ್ಕ ವ್ಯತ್ಯಾಸವನ್ನ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಸೊ ನೋಡಿ, ಬ್ರಷ್ ಅಲ್ಲೇ ನಾವು ಕವರೇಜ್ ಮಾಡ್ಲಿಕ್ಕೆ ಹೋದ್ರೆ ಹೇಗಿರುತ್ತೆ ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆ ಈಗ ಬ್ಲೆಂಡರ್ ನ ಯೂಸ್ ಮಾಡಿ ನಾವು ಕವರೇಜ್ ಮಾಡ್ಕೊಳ್ಳೋಂಥದ್ದು, ಅಂಡ್ ನೀಟಾಗಿ ಟ್ಯಾಪ್ ಮಾಡೋದ್ರ ಮೂಲಕ ಕನ್ಸೀಲರ್ನ ನಮ್ಮ ಫೇಸ್ಗೆ ಹೇಗೆ ಫಿಟ್ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಆಲ್ಮೋಸ್ಟ್ ನೀವು ಯಾವಾಗ ನಿಮ್ಮ ಫೇಸ್ ಅಲ್ಲಿ ಒಂದು ಕನ್ಸೀಲಿಂಗ್ ಮಾಡ್ಕೊಂಡಿರ್ತೀರಾ ಅವಾಗ ಆದಷ್ಟು ಬ್ಲೆಂಡರ್ ನ ಯೂಸ್ ಮಾಡಿದ್ರೆ ನೀವು ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಫಿಟ್ ಮಾಡಿಕೊಂಡು ಕವರೇಜ್ ಕೊಟ್ಕೋಬಹುದು ಅಂತ ಹೇಳಿ. ಅಂಡ್ ನೆನಪಿರ್ಲಿ, ನೀವು ಯೂಸ್ ಮಾಡುವಂತ ಬ್ಲೆಂಡರ್ ಕಂಪ್ಲೀಟ್ಲಿ ಡ್ರೈ ಆಗಿರಬಾರ್ದು, ನೋ ಯೂಸ್, ಹಾಗೆ ಕಂಪ್ಲೀಟ್ಲಿ ವೆಟ್ ಆಗಿರಬಾರ್ದು, ತುಂಬಾನೇ ಕೇಕಿ ಕೇಕಿನೆಸ್ ಕ್ರಿಯೇಟ್ ಆಗುತ್ತೆ ಫೇಸ್ ಮೇಲೆ, ಮೇಕಪ್ ಕೂಡ ಉಳಿಯಲ್ಲ. ಆದಷ್ಟು ಲೈಟ್ ಆಗಿ ವೆಟ್ ಆಗಿರ್ಬೇಕಷ್ಟೆ, ಅಂದ್ರೆ ನೀರಲ್ಲಿ ಚೆನ್ನಾಗಿ ವೆಟ್ ಮಾಡಿ ಅದನ್ನ ಒಂದು ಕಾಟನ್ ಬಟ್ಟೆಲಿ ಚೆನ್ನಾಗಿ ಹಿಂಡ್ಕೊಂಡು ಅದನ್ನ ಲೈಟ್ ಒಂದ್ ಸ್ವಲ್ಪ ನೀರಿನ ಅಂಶ ಇದ್ರೆ ಸಾಕು, ಅಂದ್ರೆ ಹಸಿ ಆಗಿದೆ ಅಂತಂದ್ರೆ ಸಾಕು, ಮತ್ತೆ ನೀರಿದೆ ಅಂತಂದ್ರೆ, ಜಾಸ್ತಿ ನೀರು ಇದ್ರೆ ತುಂಬಾ ಕೆಟ್ಟೋಗ್ಬಿಡುತ್ತೆ ಮೇಕಪ್. ಹಾಗೆ ನೀವು ನೋಡ್ತಾ ಇದೀರಲ್ವಾ ಯಾವ ರೀತಿ ಫಿಟ್ ಆಗ್ತಾ ಇದೆ, ಒಂದು ಕವರೇಜ್ ಕೊಡ್ತಾ ಇದೆ ಅಂತ ಹೇಳಿ. ಸೊ ಒಂದು ನ್ಯಾಚುರಲ್ ಲುಕ್, ಈವನ್ ಸ್ಕಿನ್ ಟೋನ್ ಕೂಡ ನಮ್ಮ ಫೇಸ್ ಮೇಲೆ ಒಂದು ಕ್ರಿಯೇಟ್ ಮಾಡಬೇಕು ಅಂದ್ರೆ ಕನ್ಸಿಲರ್ ಸ್ಟಿಕ್ ತುಂಬಾನೇ ಇಂಪಾರ್ಟೆಂಟ್. ಈ ರೀತಿ ಏನಾದರೂ ನೀವು ಪ್ರಾಕ್ಟೀಸ್ ಮಾಡಿ ಕನ್ಸಿಲರ್ ಸ್ಟಿಕ್ಸ್ ಅನ್ನ ಯೂಸ್ ಮಾಡುವಂತದನ್ನ ಅಭ್ಯಾಸ ಮಾಡಿಕೊಂಡ್ರೆ ಖಂಡಿತ ಒಕೇಶನ್ಸ್ ಆಗಿರ್ಬೋದು, ಅಂಡ್ ಪಾರ್ಟೀಸ್ ಆಗಿರ್ಬೋದು, ವೆಡ್ಡಿಂಗ್ ಗೆಸ್ಟ್ ಮೇಕಪ್ ಲುಕ್ ಆಗಿರ್ಬೋದು, ಈಸಿಲಿ ಕ್ವಿಕ್ ಆಗಿ ನೀವು ಕ್ರಿಯೇಟ್ ಮಾಡಬಹುದು. ಇದು ತುಂಬಾ ಜನರಿಗೆ ಗೊತ್ತಿರ್ಲಿಕ್ಕಿಲ್ಲ. ಅಂಡ್ ಆಲ್ಸೋ ನಾವು ಪ್ರೊಫೆಷನಲ್ ಮೇಕಪ್ಸ್ ಅಲ್ಲಿ ಮಾತ್ರ ನಾವು ಕನ್ಸಿಲರ್ ಸ್ಟಿಕ್ಸ್ ಅನ್ನ ಯೂಸ್ ಮಾಡ್ತೀವಿ, ಅಂಡ್ ಗೆಸ್ಟ್ ಮೇಕಪ್ ಲುಕ್ ಅಲ್ಲಿ ಮಾತ್ರ ಯೂಸ್ ಮಾಡ್ತೀವಿ. ಅಂಡ್ ಆಲ್ಸೋ ಯೂಸ್ ಮಾಡ್ಲಿಕ್ಕೆ ತುಂಬಾನೇ ಒಂದು ಪ್ರಾಕ್ಟೀಸ್ ಬೇಕಾಗುತ್ತೆ, ಅದೆಲ್ಲ ಯಾಕೆ ಬೇಕಪ್ಪ ಅಂತ ಒಂದು ಕೆಲವೊಬ್ರು ಮೈಂಡ್ ಸೆಟ್ ಇರುತ್ತೆ.
ಇಲ್ಲ ಎಲ್ಲದನ್ನು ಕೂಡ ಯೂಸ್ ಮಾಡ್ಬೋದು, ಬಟ್ ಟೆಕ್ನಿಕ್ಸ್ ಹಾಗೆ ಟ್ರಿಕ್ಸ್ ಅನ್ನ ಯೂಸ್ ನಾವು ತಿಳ್ಕೊಂಡ್ರೆ ಖಂಡಿತ ಈಸಿಲಿ ಯೂಸ್ ಮಾಡ್ಬೋದು. ಹಾಗೆ ಒಂದು ಫಿನಿಷಿಂಗ್ ಟಚ್ ಕೂಡ ನಮ್ಗೆ ಯಾವ ರೀತಿ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೋ ಅದೇ ರೀತಿ ಕೊಟ್ಕೋಬಹುದು. ಸೊ ಈ ರೀತಿಯಾಗಿ ನಮ್ಮ ಫೇಸ್ಗೆ ಲೈಟ್ ಆಗಿ ಕನ್ಸಿಲರ್ ಸ್ಟಿಕ್ ಇಂದ ನಾವು ಕವರೇಜ್ ಮಾಡ್ಕೊಂಡ ನಂತರ ನಾವು ಯೂಸ್ ಮಾಡುವಂತ ಫೌಂಡೇಶನ್ ನ ಅಪ್ಲೈ ಮಾಡಬೇಕು. ಅಂಡ್ ಆಲ್ಸೋ ಇವತ್ತು ಬ್ರಷ್ ಅಲ್ಲಿ ಕೂಡ ನಾನು ಫೌಂಡೇಶನ್ ನ ಅಪ್ಲೈ ಮಾಡ್ತಾ ಇದ್ದೀನಿ. ಸೊ ಬ್ರಷ್ ಅಲ್ಲಿ ಯೂಸ್ ಮಾಡೋದ್ರಿಂದ ತುಂಬಾ ಕ್ವಿಕ್ ಆಗುತ್ತೆ, ಹಾಗೆ ಒಂದು ನೀಟ್ ಲುಕ್ ಆಗಿರ್ಬೋದು ಅಂಡ್ ಔಟ್ ಲುಕ್ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಹಾಗಾಗಿ ಬ್ರಷ್ ಅಲ್ಲಿ ತೋರಿಸ್ತಾ ಇದ್ದೀನಿ. ಅಂಡ್ ಯಾವಾಗ ಅಪ್ಲೈ ಮಾಡ್ತೀವಿ ಅಂಡ್ ಬ್ಲೆಂಡಿಂಗ್ ಅನ್ನ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ. ಅದೇ ಒಂದು ಬ್ಲೆಂಡರ್ ಅನ್ನೇ ಯೂಸ್ ಮಾಡಿ ಮಾಡ್ಕೊಂಡ್ರೆ ನೋ ಪ್ರಾಬ್ಲಮ್. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್, ನಾವೇನು ಯೂಸ್ ಮಾಡ್ತಾ ಇದ್ದೀವಿ, ಫೌಂಡೇಶನ್ಸ್ ಆರ್ ಕನ್ಸಿಲರ್ಸ್ ಯಾವುದೇ ಆಗಿರಲಿ, ನಿಮ್ಮ ಸ್ಕಿನ್ ಟೋನ್ಗೆ ಮ್ಯಾಚ್ ಆಗುತ್ತಾ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್. ನಿಮ್ಮ ಸ್ಕಿನ್ ಟೋನ್ಗೆ ಮ್ಯಾಚ್ ಆಗದೇ ರೀತಿಯಾಗಿರ್ತಕ್ಕಂಥ ಪ್ರಾಡಕ್ಟ್ಸ್ ಅನ್ನ ಯೂಸ್ ಮಾಡಿದ್ರೆ ಸೊ ನೋ ಯೂಸ್. ಹಾಗೆ ನಿಮಗೆ ಮ್ಯಾಚ್ ಕೂಡ ಆಗಿರಲ್ಲ ಆ್ಯಂಡ್ ಔಟ್ಲುಕ್ ಕೂಡ ಮೇಕಪ್ ರೀತಿ ಆಗಿರಲ್ಲ, ಬೇರೆ ಏನೋ ಆಗಿರುತ್ತೆ. ಹಾಗಾಗಿ ಸೆಲೆಕ್ಟ್ ಮಾಡುವಂಥದ್ದು ತುಂಬಾನೇ ಇಂಪಾರ್ಟೆಂಟ್. ನೀವು ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ ಯಾವ ರೀತಿ ಕವರೇಜ್ ಆಗ್ತಾ ಇದೆ ನನ್ನ ಫೇಸ್ ಅಂತ ಹೇಳಿ. ಸೊ ಬ್ಲೆಂಡರ್ ಇಸ್ ಮೇನ್ ಇಂಪಾರ್ಟೆಂಟ್, ಬ್ಲೆಂಡಿಂಗ್ ಮಾಡುವಂಥ ತುಂಬಾನೇ ಇಂಪಾರ್ಟೆಂಟ್. ಹಾಗೆ ಇಯರ್ ಪಾರ್ಟ್ ಆಗಿರ್ಬೋದು, ನೆಕ್ ಪಾರ್ಟ್ ಆಗಿರ್ಬೋದು. ಸೊ ನೀವು ಮಿಸ್ ಮಾಡದೆ ಅದನ್ನು ಕೂಡ ಕವರ್ ಅಪ್ ಮಾಡ್ಕೊಳ್ತಾ ಇರಬೇಕು. ಅಂಡ್ ನಾನು ನಿಮ್ಗೆಲ್ಲರಿಗೂ ಒಂದು ಟಿಪ್ಸ್ ಹೇಳೋದೇನಪ್ಪ ಅಂತಂದ್ರೆ, ಯಾವಾಗ ನಾವು ಕನ್ಸಿಲರ್ ಆಗಿರ್ಬೋದು ಫೌಂಡೇಶನ್ ಆಗಿರ್ಬೋದು ಅಪ್ಲೈ ಮಾಡ್ತೀವಿ, ಆಫ್ಟರ್ 10 ಮಿನಿಟ್ಸ್ ವರೆಗೂ ನೀವು ಯಾವುದೇ ರೀತಿಯಾಗಿರ್ತಕ್ಕಂಥ ರಿಸಲ್ಟ್ ಬಂದಿದೆ ಅಂತ ಹೇಳಿ ಕನ್ಸಿಡರ್ ಮಾಡಬಾರ್ದು. ಸೊ ಯಾಕಂದ್ರೆ ಫಿಟ್ ಆಗಲಿಕ್ಕೆ, ಫೌಂಡೇಶನ್ ಯಾವುದೇ ಆಗಿರ್ಬೋದು ಕನ್ಸಿಲರ್ ಯಾವುದೇ ಆಗಿರ್ಬೋದು, ಫೇಸ್ಗೆ ಫಿಟ್ ಆಗಲಿಕ್ಕೆ ಸ್ವಲ್ಪ ಲೈಟ್ ಆಗಿ ಸರ್ಟೈನ್ ಟೈಮ್ ತಗೊಳುತ್ತೆ. ಅದಾದ ನಂತರನೇ ನಿಮಗೆ ನಿಮ್ಮ ಔಟ್ಲುಕ್ ಗೊತ್ತಾಗುವಂಥದ್ದು. ಸೊ ಹಾಗಾಗಿ ನಿಮ್ಮ ಒಂದು ಪಾರ್ಟ್ ಏನಿರುತ್ತೆ ಮೇಕಪ್ ಪಾರ್ಟ್, ಅದನ್ನ ಕಂಪ್ಲೀಟ್ ಆಗಿ ಮುಗಿಸಿ ಆ ನಂತರನೇ ನೀವು ಒಂದು ಡಿಕ್ಲೇರ್ ಮಾಡಬೇಕು, ಓಕೆ ನನ್ನ ಫೇಸ್ಗೆ ಸೂಟ್ ಆಗಿದೆ ಆ್ಯಂಡ್ ಇದಿಷ್ಟು ಒಂದು ಪಾರ್ಟ್ ಆಯಿತು ಅಂತ ಹೇಳಿ. ಆ್ಯಂಡ್ ನೆಕ್ಸ್ಟ್ ಬಂದು ಕಾಂಪ್ಯಾಕ್ಟ್ ಅಪ್ಲೈ ಮಾಡ್ತಾ ಇದ್ದೀನಿ. ಕಾಂಪ್ಯಾಕ್ಟ್ ಕೂಡ ನಾನು ಬ್ಲೆಂಡಿಂಗಲ್ಲಿ ಫಿಟ್ ಮಾಡ್ಕೊತೀನಿ. ಸೊ ಯಾವಾಗಲೂ ಕಾಂಪ್ಯಾಕ್ಟ್ ಅಪ್ಲೈ ಮಾಡುವಾಗ ಸಪ್ರೇಟ್ ಒಂದು ಡ್ರೈ ಬ್ಲೆಂಡರ್ನ ಯೂಸ್ ಮಾಡ್ತೀನಿ ನಾನು. ಅದೇ ಒಂದು ಬ್ಲೆಂಡರಲ್ಲೇ ಪೌಡರ್ನ ಈ ರೀತಿ ಫಿಟ್ ಮಾಡ್ಕೊತೀನಿ. ಅದಾದ ತಕ್ಷಣ ನಾನು ಪೌಡರ್ ಬ್ರಷಿಂದ ಬ್ಲಷ್ ಮಾಡ್ಕೊತೀನಿ, ಕಂಪ್ಲೀಟ್ ಫೇಸ್ ಬ್ಲಷ್ ಮಾಡ್ಕೊತೀನಿ. ಸೊ ನನಗೆ ಒಂದು ಫೇವ್ರೆಟ್ ಮೆಥಡ್ ಅಂತ ಹೇಳ್ಬೋದು ಕಾಂಪ್ಯಾಕ್ಟ್ ಅಪ್ಲೈ ಮಾಡೋದ್ರಲ್ಲಿ ಈ ಒಂದು ಮೆಥಡನ್ನು. ಆಫ್ಟರ್ ಐ ಮೇಕಪ್ ಬಗ್ಗೆ ಹೇಳಬೇಕು ಅಂತಂದರೆ, ಕ್ವಿಕ್ ಆಗಿ ಈಸಿಲಿ ನಾವೇನಾದರೂ ಒಂದು ಮೇಕಪ್ನ ಕ್ರಿಯೇಟ್ ಮಾಡ್ತಾ ಇದ್ದೀವಿ ಅಂತಂದಾಗ, ಒಂದು ಲೇಯರ್ ಆದರೂ ನಾವು ಒಂದು ಐ ಶ್ಯಾಡೋ ನಮಗೆ ಮ್ಯಾಚ್ ಆಗುವಂಥದ್ದು ಅಥವಾ ಅವತ್ತಿನ ಡ್ರೆಸ್ಅಪ್ ಏನಾಗಿರ್ತೀವಿ ಅದಕ್ಕೆ ಮ್ಯಾಚ್ ಆಗುವಂಥ ಒಂದು ಐ ಶ್ಯಾಡೋನ ಕ್ರಿಯೇಟ್ ಮಾಡಬೇಕು. ಸೊ ಬೋತ್ ಈಗ ಒಂದು ಪಾಚಿ ಕಲರ್ ಆಗಿರ್ಬೋದು, ಗ್ರೀನ್ ಕಲರ್ ಆಗಿರ್ಬೋದು, ಸೊ ಎರಡನ್ನು ಮಿಕ್ಸ್ ಮಾಡಿ ಒಂದೇ ಒಂದು ಲೇಯರನ್ನು ನಾನು ಅಪ್ಲೈ ಮಾಡ್ತಾ ಇದ್ದೀನಿ ಅಷ್ಟೇ. ಆ ಒಂದು ಜಸ್ಟ್ ಒಂದೇ ಲೇಯರ್ ನಾವು ಯಾವಾಗ ಮ್ಯಾಚ್ ಮಾಡ್ತೀವಿ, ಕಲರ್ ಮ್ಯಾಚ್ ಮಾಡ್ತೀವಿ, ಸೊ ಆ ಒಂದು ಲುಕ್ಕೇ ಎನ್ಹಾನ್ಸ್ ಆಗಿ ಕಾಣಿಸ್ತಾ ಇರುತ್ತೆ, ತುಂಬ ಬ್ರೈಟ್ ಆಗಿರುತ್ತೆ. ಸೊ ಹಾಗಾಗಿ ಐ ಶ್ಯಾಡೋಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಹಾಗೆ ನಿಮ್ಮ ಡ್ರೆಸ್ಗೆ ಪರ್ಫೆಕ್ಟ್ಲಿ ಮ್ಯಾಚ್ ಆಗಿದ್ರೂ ಪರವಾಗಿಲ್ಲ, ತುಂಬ ಡೀಸೆಂಟ್ ಲುಕ್ ಹಾಗೆ ಒಂದು ಕ್ಲಾಸಿ ಲುಕ್ ಅನ್ನು ಕೂಡ ಅದೊಂದು ಔಟ್ ಲುಕ್ ಆಗಿ ಕಾಣಲಿಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಬೇಕಿದ್ರೆ ನೀವು ಟ್ರೈ ಮಾಡಿ, ಜಸ್ಟ್ ನಿಮ್ಮ ಹ್ಯಾಂಡ್ಸ್ ಮೂಲಕ ಕೂಡ ನೀವು ಯಾವ ಒಂದು ಡ್ರೆಸ್ ಹಾಕಿರ್ತೀರ ಆ ಒಂದು ಕಲರ್ ಅನ್ನ ಲೈಟ್ ಆಗಿ ಐ ಶ್ಯಾಡೋಸ್ ಮಾಡಿದ್ರೆ ನಿಮ್ಮ ಲುಕ್ಕೇ ಬೇರೆ ರೀತಿ ಇರುತ್ತೆ. ಆ್ಯಂಡ್ ಇಲ್ಲಿ ನಾನು ಯಾವುದೇ ರೀತಿಯಾಗಿ ಐಲೈನರ್ಸ್ನ ಯೂಸ್ ಮಾಡ್ತಾ ಇಲ್ಲ, ಹಾಗಾಗಿ ಕಾಜಲನ್ನು ಅಪ್ಲೈ ಮಾಡ್ತಾ ಇದ್ದೀನಿ. ಹಿಮಾಲಯ ಡಾರ್ಕ್ ಕಾಜಲನ್ನು ಅಪ್ಲೈ ಮಾಡ್ತಾ ಇದ್ದೀನಿ. ಎವ್ರಿಡೇ ಅಂದರೆ ಡೈಲಿ ಯೂಸ್ಗೆ ಪರ್ಫೆಕ್ಟ್ ಸೂಟಬಲ್ ಆಗಿರುತ್ತೆ. ಇದನ್ನು ಯಾರೆಲ್ಲ ರೆಗ್ಯುಲರ್ ಆಗಿ ಯೂಸ್ ಮಾಡಬೇಕು ಕಾಜಲನ್ನು ಅಂತ ಅಂದ್ಕೊಂಡಿರ್ತೀರ, ಸೊ ಈ ಕಾಜಲನ್ನು ಖಂಡಿತ ಒಮ್ಮೆ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಅನಿಸುತ್ತೆ, ಫೀಲಿಂಗ್ ವೆರಿ ಗುಡ್ ಅಂತ ಏನು ಹೇಳ್ತೀವಿ. ಆ್ಯಂಡ್ ಡಾರ್ಕ್ ಆಗಿರ್ಬೋದು, ಜಾಸ್ತಿ ಸ್ಮಡ್ಜ್ ಕೂಡ ಆಗಲ್ಲ. ಸೊ ದೆನ್ ಟಚ್ ಅಪ್ ಟು ಮೈ ಐಬ್ರೋಸ್, ಎಸ್ ಐಬ್ರೋಸ್ ಕೂಡ ಫಿಲ್ ಮಾಡ್ತಾ ಇದ್ದೀನಿ ಈಗ. ಆ್ಯಂಡ್ ಐಬ್ರೋಸ್ ಯಾವಾಗಲೂ ತುಂಬ ಲೈಟ್ ಆಗಿರಬೇಕು. ಹಾಗೆ ಇವಾಗ ನಾನು ಯೂಸ್ ಮಾಡ್ತಾ ಇರುವಂಥ ಕಲರ್ ಬಂದು ಬ್ಲ್ಯಾಕ್ ಕಲರ್ ಯೂಸ್ ಮಾಡ್ತಾ ಇದ್ದೀನಿ. ಸಮ್ಟೈಮ್ಸ್ ಬ್ರೌನ್ ಕೂಡ ಹಾಕ್ತಾ ಇರ್ತೀನಿ. ಬ್ರೌನ್ ಹಾಕಿದಾಗ ವೆರಿ ವೆರಿ ನ್ಯಾಚುರಲ್ ಒಂದು ಲುಕ್ ಬರುತ್ತೆ, ಆದಷ್ಟು ಬ್ರೌನ್ ಯೂಸ್ ಮಾಡಿ ಎಲ್ಲರೂ. ಸೊ ನಿಮಗೆ ತುಂಬಾ ಲೈಟ್ ಆಗಿದೆ, ಹಾಗೆ ನನಗೆ ಡಾರ್ಕ್ ಆಗಿ ಕಾಣಿಸ್ಬೇಕು ಅಂತಂದರೆ ಆಫ್ಕೋರ್ಸ್ ನೀವು ಬ್ಲ್ಯಾಕ್ ಕಲರನ್ನು ಯೂಸ್ ಮಾಡ್ಬೋದು. ಆ್ಯಂಡ್ ನೆಕ್ಸ್ಟ್ ಥಿಂಗ್ ಬಂದು ಮಸ್ಕರ ಅಪ್ಲೈ ಮಾಡ್ತಾ ಇದ್ದೀನಿ. ವಿತೌಟ್ ಮಸ್ಕರ ಇನ್ಕಂಪ್ಲೀಟ್ ಮೇಕಪ್ ಅಂತ ಹೇಳ್ಬೋದು. ಎಸ್, ನೀವು ಯಾವಾಗ ಮಸ್ಕರ ಅಪ್ಲೈ ಮಾಡ್ತೀರಾ ಸ್ವಲ್ಪ ಥಿಕ್ಕಾಗಿ ಆ್ಯಂಡ್ ನಿಮ್ಮ ಐಸ್ಗೆ ಆ ಒಂದು ಲುಕ್ ಯಾವಾಗ ಬರುತ್ತೆ ಲ್ಯಾಶಸ್ ಲುಕ್, ಸೊ ಆವಾಗಲೇ ತುಂಬಾ ಚೆನ್ನಾಗಿ ಕಾಣುವಂಥದ್ದು. ನೀವು ಸಿಂಪಲ್ ಮೇಕಪ್ ಆದರೂ ಆಗಿದ್ರೂ ಪರವಾಗಿಲ್ಲ, ಮಸ್ಕರವನ್ನು ಸ್ಕಿಪ್ ಮಾಡಿಬಿಡಿ, ತುಂಬ ಒಂದು ಒಳ್ಳೆ ಲುಕ್ ಅನಿಸುತ್ತೆ. ನನಗೆ ಅಷ್ಟೊಂದು ಇಷ್ಟ ಆಗಿದೆ ಮಸ್ಕರ ಅಪ್ಲೈ ಮಾಡುವಂಥದ್ದು, ಹಾಗೆ ಒಂದು ಕಂಫರ್ಟಬಲ್ ಫೀಲ್ ಅಂತ ಫೀಲ್ ಮಾಡ್ತೀನಿ ನಾನು. ಯಾಕಂದರೆ ಮಸ್ಕರ ಅಪ್ಲೈ ಮಾಡಿದಾಗ ಆ ಲುಕ್ಕೇ ಚೇಂಜ್ ಅಂತ ಕಾಣಿಸುತ್ತೆ, ತುಂಬ ಎನ್ಹಾನ್ಸ್ ಆಗಿರುತ್ತೆ, ಹಾಗಾಗಿ ತುಂಬಾ ಇಷ್ಟಪಡ್ತೀನಿ.
ನೆಕ್ಸ್ಟ್ ಲಿಪ್ ಲೈನರ್ ಅನ್ನ ಅಪ್ಲೈ ಮಾಡ್ತಾ ಇದ್ದೀನಿ ನಾನು. ಸೊ ಡಾಜ್ಲರ್ ಅವ್ರದ್ದು ಲಿಪ್ ಲೈನರ್ ನನ್ನ ಫೇವ್ರೆಟ್ ಆಗಿರುತ್ತೆ. ಸಮ್ಟೈಮ್ಸ್ ನನಗೆ ಲಾಂಗ್ ಲಾಸ್ಟಿಂಗ್ ಲಿಪ್ಸ್ಟಿಕ್ ಬೇಕು ಅಂತ ಅಂದಾಗ ಇದೇ ಒಂದು ಲಿಪ್ ಲೈನರ್ ಇಂದ ಕಂಪ್ಲೀಟ್ ಲಿಪ್ಸ್ ಅನ್ನ ಫಿಲ್ ಮಾಡ್ತೀನಿ. ಸೊ ಅದೇ ನನಗೆ ಒಂದು ಔಟ್ಲುಕ್ ಲಿಪ್ಸ್ಟಿಕ್ ರೀತಿ ಆಗಿರ್ಬೋದು, ಲಾಂಗ್ ಲಾಸ್ಟಿಂಗ್ ಆಗಿರ್ಬೋದು, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ನೀವು ಕೂಡ ಈ ರೀತಿ ಟ್ರೈ ಮಾಡ್ಬೋದು. ಸೊ ಈಗ ಲಿಪ್ಸ್ಟಿಕ್ ಅಪ್ಲೈ ಮಾಡ್ತಾ ಇದ್ದೀನಿ. ಇವತ್ತು ನಾನು ಯಾವ ಒಂದು ಲಿಪ್ಸ್ಟಿಕ್ ಅನ್ನ ಯೂಸ್ ಮಾಡ್ತಾ ಇದ್ದೀನಿ ಅಂದರೆ ಲ್ಯಾಕ್ಮಿ 9 to 5 ಅವ್ರದ್ದು ಪಿಂಕ್ ಶೇಡ್. ಸೊ ಡಾರ್ಕ್ ಪಿಂಕ್ ಶೇಡ್ ಅನ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಈಸಿ ಅಪ್ಲೈ ಆಗಿ ಮತ್ತೆ ಸ್ವಲ್ಪ ಒಂದ್ ಸ್ಟ್ರೋಕಲ್ಲೇ ಜಾಸ್ತಿ ಅಪ್ಲಿಕೇಶನ್ ಆಗಿಬಿಡುತ್ತೆ. ಆ್ಯಂಡ್ ಆಲ್ಸೋ ನಾನು ತುಂಬ ಹೇಟ್ ಮಾಡ್ತೀನಿ ತುಂಬ ಡಾರ್ಕ್ ಇರುವಂಥದ್ದನ್ನ. ಸೊ ಯಾವಾಗ ನನಗೆ ಡಾರ್ಕ್ ಅನಿಸುತ್ತೋ ಆಗ ಜಸ್ಟ್ ಒಂದು ಪೇಪರ್ ತಗೊಂಡು ಈ ರೀತಿ ಡಿಪ್ ಮಾಡೋದ್ರ ಮೂಲಕ ಆ ಒಂದು ಏನಿರುತ್ತೆ ಡಾರ್ಕ್ನೆಸ್ ಏನಿರುತ್ತೆ ಅದನ್ನು ಕಡಿಮೆ ಮಾಡ್ತೀನಿ. ಸೊ ನೋಡಿದ್ರೆ ಎಷ್ಟು ಲೈಟಾಗಿ ಅನಿಸುತ್ತೆ ಆ್ಯಂಡ್ ಎಷ್ಟು ಫ್ರೀಕ್ವೆಂಟಾಗಿ ಎಷ್ಟು ಮೈಲ್ಡಾಗಿ ಕಾಣಿಸ್ತಾ ಇರುತ್ತೆ. ಆ್ಯಂಡ್ ಸೊ ಈ ರೀತಿ ಮಾಡೋದ್ರಿಂದ ಲಾಂಗ್ ಲಾಸ್ಟಿಂಗ್ ಆಗಿ ಕೂಡ ಇರುತ್ತೆ. ಇದೊಂದು ಟ್ರಿಕ್ಸ್ ಅಂತ ಕೂಡ ಹೇಳ್ಬೋದು. ಸೊ ನನಗೆ ಹೀಗೆ ತುಂಬ ಡಾರ್ಕ್ ಅಂತ ಅನ್ನಿಸ್ಬಾರ್ದು, ಬಟ್ ಅದು ಎಷ್ಟು ಚೆಂದ ಕಾಣುತ್ತೆ ತುಂಬ ಲೈಟಾಗಿ ಮೈಲ್ಡ್ ಆಗಿತ್ತು ಅಂತಂದ್ರೆ. ಸೊ ನೋಡಿ ಫೈನಲಿ ಕಂಪ್ಲೀಟೆಡ್ ಮೈ ಲೈ ಮೇಕಪ್ ನೋಡಿದ್ರಲ್ಲ, ಇದು ನನ್ನ ಫೈನಲ್ ಲುಕ್ ಆಗಿರುತ್ತೆ. ಸಿಂಪಲ್ ಒಂದು ಹೇರ್ ಸ್ಟೈಲ್ ಹಾಕಿದ್ದೀನಿ, ಹಾಗೆ ತುಂಬ ಒಂದು ಕ್ವಿಕ್ ಹಾಗೆ ಸಿಂಪಲ್ ಲುಕ್ ಆಗಿರುತ್ತೆ ಇದು. ಅಫ್ಕೋರ್ಸ್ ಹೇಳಿದ್ನಲ್ವಾ ಮುಂಚೆನೆ ಹೇಳ್ದಂಗೆ, ಐ ಥಿಂಕ್ ಎಲ್ಲರಿಗೂ ಕೂಡ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಒಪಿನಿಯನ್ ಕೂಡ ಕಮೆಂಟ್ ಮೂಲಕ ಶೇರ್ ಮಾಡೋದು ಮರಿಬೇಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ವಿಡಿಯೋನ ಪೂರ್ತಿ ನೋಡಿದ್ದಕ್ಕೆ ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಎ ನೈಸ್ ಡೇ, ಟೇಕ್ ಕೇರ್, ಬೈ ಬೈ.